ಎಸ್ಟಿ ಬೋರ್ಡ್ನಲ್ಲಿ ಅವ್ಯವಹಾರ ಆರೋಪಿಸಿ ನಿನ್ನೆ ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಎನ್ನುವ ಅಧಿಕಾರಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಎಸ್ಟಿ ಬೋರ್ಡ್ಗೆ 187 ಕೋಟಿ ಹಣ ಬಂದಿತ್ತು, ಆದರೆ ಅದರಲ್ಲಿ 80-85 ಕೋಟಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಅವರು ಡೆತ್ನೋಟ್ನಲ್ಲಿ ಆರೋಪಿಸಿ ತಮ್ಮ ಮೇಲೆ ಒತ್ತಡ ತಂದು ಹಣ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದಿದ್ದಾರೆ. ಇದೇ ಡೆತ್ನೋಟ್ನಲ್ಲಿ ನಿಗಮದ ನಿರ್ದೇಶಕ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರು ಉಲ್ಲೇಖ ಮಾಡಿ ಸುಸೈಡ್ ಅನ್ನು ಮಾಡಿಕೊಂಡಿದ್ದಾರೆ. ಇದು ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ಸಚಿವ ನಾಗೇಂದ್ರ ಈ ಪ್ರಕರಣದ ಬಗ್ಗೆ ಸಿಎಂ ಡಿಸಿಎಂಗೆ ಮಾಹಿತಿ ನೀಡಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಇವರು, ನಿನ್ನೆ ನಮ್ಮ ಅಧಿಕಾರಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ, ಅವರ ಕುಟುಂಬಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಪ್ರಕರಣದ ತನಿಖೆ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಪ್ರಕರಣದಲ್ಲಿ ಎಂಡಿ ಲೆಕ್ಕಾಧಿಕಾರಿ ತಪ್ಪಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ಕುಟುಂಬಕ್ಕೆ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೇನೆ, ಯಾಕಂದರೆ ಪಾಪ ಒಬ್ಬ ಅಧಿಕಾರಿ ತನ್ನ ಮಕ್ಕಳನ್ನ ಆಗಲಿ ಸುಮಾರು ಒಬ್ಬ ಮಗಳು ಇಂಜಿನಿಯರಿಂಗು ಮತ್ತು ಇನ್ನೊಬ್ಬ ಮಗ ಎರಡು ಮಕ್ಕಳನ್ನು ಒಂದು ಆಗಲಿ ಇವತ್ತೇನು ನೇರಿಗೆ ಶರಣಾಗಿದ್ದಕ್ಕೆ ಮುಖ್ಯವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಅದಕ್ಕೆ ಕಾರಣರಾದಂಥವ್ರು ಯಾರ್ಯಾರಂತೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿಒಡಿ ಗಮನಕ್ಕೆ ಸಿಒಡಿಗೆ ವರ್ಗಾಯಿಸಲಾಗಿದೆ. ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು ಸಿಒಡಿ ಅಧಿಕಾರಿಗಳು ಶಿವಮೊಗ್ಗ ಕೂಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿಯಾಗಿ ಇದನ್ನು ನಡೆದಿದೆ ಅಂತೇಳಿ. ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಸಿಐಡಿ ತನಿಖೆಗೆ ಆಗಿದೆ. ಹೀಗಾಗಿ ಸಿಐಡಿಗಾಗಿದೆ ಈಗಾಗಲೇ ಕೂಡ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್ ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಇವತ್ತು ನಾನು ಕೂಡ ನಿನ್ನೆ ನಡೆದಂಥ ಸಮಯದಲ್ಲಿ ಅವರಿಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅವರೆಲ್ಲ ಕೂಡ ನಮ್ಮ ಎಫ್ ಡಿ ಅವರು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದರು. ಅದರ ಜೊತೆಗೆ ಇವತ್ತು ಈ ಬಗ್ಗೆ ಸಹಿ ನನ್ನದಲ್ಲ ಅಂತ ಎಮ್ ಡಿ ಪದ್ಮನಾಭ್ ಕೂಡ ದೂರನ್ನು ಕೊಟ್ಟಿದ್ದಾರೆ. ನನ್ನ ಗಮನಕ್ಕೆ ಬಾರದೆ ನನ್ನ ಸಹಿ ನಕಲು ಮಾಡಿ ಬ್ಯಾಂಕ್ ಅಧಿಕಾರಿಗಳೇ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಡೆಡ್ಲೈನ್ನ ಒಳಗಾಗಿ ಹಣ ವರ್ಗಾಯಿಸದಿದ್ದರೆ FIR ಮಾಡಿಸ್ತೇವೆ, ಎಮ್ ಡಿ ಸಹಿ ನಿಜವಾದರೆ ಅವರನ್ನು ಸೇವೆಯಿಂದ ವಜಾ ಮಾಡಲಿಕ್ಕೆ ಹಿಂಜರಿಯಲ್ಲ ಅಂತ ಹೇಳಿದರು. ಆಲ್ರೆಡಿ ವಾರ್ನ್ ಮಾಡಿದ್ದೀವಿ, ಇವತ್ತು ಸಾಯಂಕಾಲವರೆಗೆ ಬಿಡ್ತೀವಿ ನಾವು. ಬಿಟ್ಟು ಒಂದು ವೇಳೆ ಮಾಡಿಲ್ಲ ಅಂದರೆ ನಾಳೆ ಅವ್ರ ಮೇಲೆ ಅವ್ರ ವಿರುದ್ಧ ಒಂದು ಮಾತ್ರ ಪಕ್ಕಾ ನಿಜ, ಇದರಲ್ಲಿ ಇವತ್ತೇನು ನಮ್ಮ ಎಮ್ ಡಿ ಅವರು ಶಾಮೀಲ್ ಆಗಿದ್ದರೆ ಅಥವಾ ಅದನ್ನು FSL ರಿಪೋರ್ಟ್ ಬಂದಮೇಲೆ ಅದನ್ನು ತೊಗೊತೀವಿ. ನನ್ನ ಗಮನಕ್ಕೆ ತಾರಲೇ ಇದ್ದದಕ್ಕೆ ಅದಕ್ಕೆ ನನ್ನ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಅದರ ಒಂದು ಕ್ರಮ. ಇನ್ನು ಅಧಿಕಾರಿ ಸುಸೈಡ್ ಪ್ರಕರಣದ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನಿಜಾಂಶ ಏನು ಅಂತ ತಿಳಿದುಕೊಂಡು ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೇವೆ, ಮಾಹಿತಿ ತೆಗೆದುಕೊಂಡು ನಾವು ಏನು ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ. ಅಧಿಕಾರಿಗಳ ಮೇಲೆ ಆರೋಪಿಸಿ ಎಸ್ಟಿ ಬೋರ್ಡ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣದ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. 7 ಕೋಟಿ ಈಗ ಡೈರೆಕ್ಟ್ ಅಲ್ಲಿ ಚೆಕ್ ಮುಖಾಂತರನೇ ಲಂಚ ತಗೊಂಡಿದ್ದೀರ. ಅದು 1 ಕೋಟಿ 2 ಕೋಟಿ ಅಲ್ಲ, 187 ಕೋಟಿ. ಅಧಿಕಾರಿನೇ ಬರೆದಿಟ್ಟಿದ್ದಾನೆ, ಕ್ಲಿಯರ್ ಆಗಿ ಬರೆದಿಟ್ಟಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ. ಮಂತ್ರಿಗಳು ಫೋನ್ ಮಾಡಿದ್ರು, ಮೌಖಿಕ ಆದೇಶ ಕೊಟ್ಟರು ಅಂತ. ಮಂತ್ರಿ ಮಾಡಿದ್ರೆ ಈಸಿ, ಸರ್ಕಾರ ಕೊಟ್ಟಂಗೆ. ಈಗ ಇದುವರೆಗೂ ಸರ್ಕಾರದ ಮಂತ್ರಿ ಬಗ್ಗೆ ಒಂದೇ ಒಂದು ಎಲ್ಲೂ ಕಂಪ್ಲೇಂಟ್ ಆಗಿಲ್ಲ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮಂತ್ರಿ ಅಂತ ಹೇಳಿದ್ರು. ಇವತ್ತು ಅವನ ಸಾವಿಗೆ ನೇರ ಕಾರಣ ಈ ರಾಜ್ಯ ಸರ್ಕಾರನೇ ನೇರ ಕಾರಣ. ಇದೇ ಈಶ್ವರಪ್ಪನವ್ರ ಘಟನೆ ಆದಾಗ ವಿಧಾನಸಭೆಯಲ್ಲಿ ಏನು ಮಾತಾಡಿದ್ರಿ ಸಿದ್ದರಾಮಯ್ಯನವರೇ? ನೀವು ಏನು ಅವಾಜ್ ಬಿಟ್ರಿ ಇವತ್ತು? ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವರಿಗೆ ಅಂತ ಕೇಳಿದ್ರಿ. ಇವತ್ತು ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ಅವತ್ತು ವಿಧಾನಸಭೆಯಲ್ಲಿ ಲೂಟಿಕೋರರು ಬಿಜೆಪಿಯವರು ಅಂದ್ರಿ, ಇವತ್ತು ಯಾರು ಲೂಟಿಕೋರರು? ನೀವು ತಾನೇ ಲೂಟಿಕೋರರು. 187 ಕೋಟಿ ಲೂಟಿ ಮಾಡಿದಿರಲ್ಲ, ಇವತ್ತು ನೀವು ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ನಿನ್ನೆ ಒಬ್ಬ ಅಧಿಕಾರಿ ಆ ಒತ್ತಡಕ್ಕೆ ಮಣಿದು ಚೆಕ್ ಬರೆದಿಟ್ಟು ಕೊನೆಗೆ ಯಾವುದೇ ಒಂದು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದ್ದೇ ಸಾಕ್ಷಿ ಅಂತ ಭಾವಿಸ್ತಾ ಇದ್ದೇನೆ. 1 ವರ್ಷದ ಅವಧಿಯಲ್ಲಿ 100+ ಅಧಿಕಾರಿಗಳ ಮೇಲೆ
ಈ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿ ನೂರಾರು ಚೆಕ್ಗಳನ್ನು ಬರೆಸಿದ್ದಾರೆ, ನಮಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ, ನಿಮ್ಮ ಪರವಾಗಿ ನಾವಿದ್ದೇವೆ. ಯಾವುದೋ ಒತ್ತಡಕ್ಕೆ ಮಣಿದಂತ ನೀವು ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಹೋಗಬೇಡಿ. ಈ ಕಾಂಗ್ರೆಸ್ಗರು ಇದೇ ರೀತಿ ಆದ್ರೆ ಯಾವ ಅಧಿಕಾರಿಯೂ ಕೆಲಸ ಮಾಡುವಂತ ಸಾಧ್ಯತೆ ಇಲ್ಲ. ದಯನೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರ ತಂದಿರುವಂತದ್ದು ಒಂದು ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು 187 ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಆರ್ಥಿಕ ಸಚಿವರು ಯಾರು? ಯಾರು ಆರ್ಥಿಕ ಸಚಿವರು? ಹೇಗೆ ಒಂದು 187 ಕೋಟಿ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ? ಇವತ್ತು ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿ ಯೋಚನೆ ಮಾಡಿ. ಇವತ್ತು ಆ ಕುಟುಂಬದ ಪರಿಸ್ಥಿತಿ, ಇವತ್ತು ಒಂದು ಸಾವನ್ನು ಒಪ್ಕೊಳ್ಳೋ ಮೂಲಕ, ಆತ್ಮಹತ್ಯೆಯನ್ನು ಮಾಡೋ ಮೂಲಕ ಇವತ್ತು ಈ ಹಗರಣವನ್ನು ಬಯಲು ಮಾಡ್ತಿದ್ದಾರೆ. ನಿಮ್ಮ ಬಂಡ ಸರ್ಕಾರ ಈ ಕೂಡಲೇ ತಾವು ರಾಜೀನಾಮೆಯನ್ನು ಕೊಟ್ಟು ಆ ಭ್ರಷ್ಟ ಮಂತ್ರಿ ಅಧಿಕಾರಿಗಳನ್ನು ಈ ಕೂಡಲೇ ವಜಾ ಮಾಡಬೇಕು, ಈ ಕೂಡಲೇ ಬಂಧಿಸಬೇಕು. ನಿಮಗೇನಾದ್ರು ನೈತಿಕತೆ, ಏನಾದ್ರು ಮೌಲ್ಯ ಏನಾದ್ರು ಇದ್ದರೆ, ಈ ನಾಲಿಗೆ ಅಂತ ಏನಾದ್ರು ಇದ್ದರೆ, ನಿಮಗೆ ಮಾತಾಡ್ತಿರಲ್ಲ ಟಿ ಸಿ ಎಮ್ಮು ಅನ್ಲಸಲ್ಲದ ಆಪಾದನೆ ಮಾಡಿದ್ದೀರಿ. ಇವತ್ತು ಲೂಟಿ ಎಲ್ಲರ ರಕ್ತ ಇರ್ತಾ ಇದ್ದೀರ, ರಕ್ತ ಇರ್ತಿರೋಂಥ ನಿಮ್ಮಂಥ ಮಾನಘಟ್ಟ ಸರ್ಕಾರ, ಅಸಮರ್ಥ ಸರ್ಕಾರ ಈ ಕೂಡಲೇ ನೀವು ತೊಲಗಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ. ಇವತ್ತು 106 ಕೋಟಿ ಹಗರಣೆ ಹೊತ್ತೇನು ಬಯಲಿಗೆ ಬಂದಿದೆ. ಅಧಿಕಾರಿಗಳೇನು ಬರೆದಿವತ್ತು ಸೂಸೈಡ್ ನೋಟನ್ನು ಬರೆದಿವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಗಂಭೀರ ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಹೇಳಿರ್ತಕ್ಕಂಥದ್ದು, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದನೇ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ನಾವು. ಆ ತನಿಖೆ ಆದಾಗ ಸಹಜವಾಗಿಯೇ ಎಲ್ಲ ಅಂಶಗಳು ಕೂಡ ತನಿಖೆಗೆ ಬರ್ತವೆ. ಇನ್ನು ಅಧಿಕಾರಿ ಸಾವಿನ ಕುರಿತು ಜೆಡಿಎಸ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಕಾರ್ಯವೈಖರಿ ಭಯ ತರಿಸ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರು ಡೆತ್ ನೋಟ್ ಅನ್ನು ಬರೆದಿಟ್ಟು ಸಾವನ್ನಪ್ಪಿದ್ದಾರೆ. ಸೂಪರಿಂಟೆಂಡೆಂಟ್ ಪರಿಸ್ಥಿತಿ ಹೀಗಾದ್ರೆ ಸಾಮಾನ್ಯ ಅಧಿಕಾರಿಗಳ ಪರಿಸ್ಥಿತಿ ಏನು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರು ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆ ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ನಡೆದಿದೆ. ಬೆಳ್ಳೂರಿನ ಸಂತೆ ಬೀದಿಯಲ್ಲಿ ಕೆಲ ಮುಸ್ಲಿಂ ಯುವಕರು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ತಡೆದ ಅಭಿಲಾಷ್ ಮತ್ತು ನಾಗೇಶ್ ಬುದ್ಧಿ ಮಾತನ್ನ ಹೇಳಿದ್ರು. ಇದನ್ನೇ ದ್ವೇಷವಾಗಿ ತೆಗೆದುಕೊಂಡು ಅಭಿಲಾಷ್ ಮೇಲೆ ನಿನ್ನೆ ಸಂಜೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿದೆ. ಇನ್ನು ಅಭಿಲಾಷ್ ಮೇಲೆ ಹಲ್ಲೆ ಖಂಡಿಸಿ ಬೆಳ್ಳೂರು ಪಟ್ಟಣದಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿವೆ. ರಾಬ್ ಕುಡುವ ನೆಪದಲ್ಲಿ ಮಹಿಳೆ ಮೇಲೆ ಅನ್ಯಕೋಮಿನ ಯುವಕನೊಬ್ಬ ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಘಟನೆ ಹಾವೇರಿಯ ರಟ್ಟಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸಂತೆಗೆಂದು ಬೇರೆ ಊರಿಗೆ ಸಂತ್ರಸ್ತ ಮಹಿಳೆ ತಳ್ಳಿದ್ರು. ಇದೇ ವೇಳೆ ಆಗಮಿಸಿದಂತಹ ಶಾಹಿದುಲ್ಲಾ ಅಂಗಾರಗಟ್ಟಿ ಎಂಬ ಯುವಕ ಡ್ರಾಪ್ ಕೊಡ್ತೀನಿ ಅಂತ ಪುಸಲಾಯಿಸಿ ಜಮೀನ್ನ ಮನೆಗೆ ಕರೆದೊಯ್ದು ಹಲ್ಲೆಯನ್ನ ಮಾಡಿದ್ದಾನೆ. ಈ ವೇಳೆ ಮಹಿಳೆ ಕೆಚ್ಚಾಡಿದ್ದು, ಸ್ಥಳೀಯರು ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಆರೋಪಿ ತಲೆಮರೆಸಿಕೊಂಡಿದ್ದು. ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಸರ್, ಅವನು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ದ ಸರ್, ಬಂದು ಬಾಕ ಹೋಗೋಣ ಅಂತ ಹೇಳಿ ಬಾಕ ಅಂತ ಹೇಳಿದ್ದಕ್ಕೆ ನಾನು ಹತ್ಕೊಂಡೆ ಸರ್, ಹತ್ಕೊಂಡು ಬಂದೆ ಸರ್. ಅಷ್ಟೊತ್ತಿಗೆ ಸರ್ ಬಂದು ಒಂದು ದನಕ್ಕೆ ಕೊಟ್ಟಿ ಐತ್ರಿ ಸರ್ ಅವ್ರು ಹೊಲ್ದಾಗ. ಆ ದಾರಿ ಮೇ ಒಂದು 1/4 ಕಿಲೋಮೀಟರ್ ಆಗ್ಬಹುದು ನೋಡ್ರಿ ಸರ್. ನನಗೆ ಕರ್ಕೊಂಡು ಆ ಕಡೆ ಹೋಗ್ಬಿಟ್ಟ ಸರ್. ಹಿಂಗ ಬಂದು ಮೂಲೆಯಲ್ಲಿ ತಿರ್ಸ್ಬೇಕಾದ್ರೇನೆ ನನಗೆ ಭಯ ಬಂದ್ಬಿಡ್ತು ಸರ್. ನಾ ಕಿರ್ಚಾಡಕ್ ಶುರು ಮಾಡಿದೆ ಸರ್, ಸರ್. ಬಂದು ಅಷ್ಟೊತ್ತಿಗೆ ನನಗೆ ಕುತ್ತಿಗೆಗೆ ಕೈ ಹಾಕಿ ಮತ್ತೆ ಬಾಯಿ ಮುಚ್ಚಿಸಿ ಸರ್. ಮತ್ತೆ ಏ ನೀನು ಯಾಕೆ ಇದು ಮಾಡ್ತಿದ್ದಿ, ಎಲ್ಲಾರು ಬರ್ತಾ ಇದಾರ ಅಂತ ಹೇಳ್ಬಿಟ್ಟು ನನಗೆ ತೆಗೆದು ನೆಲಕ್ಕೆ ಹೋಗಿದ್ದ ಸರ್. ಆಮೇಲೆ ನನ್ನ ಮೇಲೆ ಬಿದ್ದ್ಬಿಟ್ಟ ಸರ್, ನನ್ನ ಮೇಲೆ ಬಿದ್ದು ಬಲತ್ಕಾರ ಮಾಡಕ್ ಒಂದು ಕೈಯಿಂದ ಲಿಂಗ ಎತ್ತಿದ್ದಾನೆ ಸರ್, ಒಂದ್ ಕೈಯಿಂದ ಮುಖ ಮುಚ್ಚಿಕೊಂಡು ಹಿಂಗ್ ಕೈ ಕುತ್ತಿಗೆ ಕೈ ಹಾಕಿ ಸರ್. ಗೆಬ್ರಾಡಿ ಇರೋದು ಸರ್, ಸರ್ ಹಿಂಗ ಗೆಬ್ರ ಬಿಟ್ಟ ಸರ್. ಹಿಂಗ ಅವ್ರ ಕಲ್ಲು ಆಡ್ತಾ ಇದ್ರು ಅಂತ ಸರ್ ನನಗೇನು ಗೊತ್ತಿಲ್ರಿ. ಹಂಗಾಗಿ ಅಲ್ಲಿಂದ ಬಂದು ಯಾರು ಏನು ಅಂತ ಹೇಳಿ ಮತ್ತು ಬಂದು ನೋಡಿರ್ಬೇಕಾದ್ರೆ ಇವನು ನನ್ನ ಮೇಲೆ ಬಿದ್ದಿದ್ದಲ್ಲ ಅವರಿಗೆ ಅವ್ರಿಗೆ ಎಪ್ಸಿ. ಚೂರಿ ಇರಿತದಿಂದ ಮೃತಪಟ್ಟಿದ್ದ ನೇಹಾ ಹಿರೇಮಠ್ ನಿವಾಸಕ್ಕೆ ಸಿಐಡಿ ಡಿಜಿಪಿ ಎಂಎ ಸಲೀಂ ಭೇಟಿ ನೀಡಿದ್ದಾರೆ. ಹುಬ್ಬಳ್ಳಿಯ ಬೀಡ್ನಾಳದಲ್ಲಿರುವಂತಹ ನೇಹಾ ನಿವಾಸಕ್ಕೆ ಭೇಟಿ ನೀಡಿದ ಸಲೀಂ ನೇಹಾ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ನಡೆಸಿದ್ರು. ನೇಹಾ ತಂದೆ ನಿರಂಜನ್ ಹಿರೇಮಠ್ ಹಾಗೂ ತಾಯಿ ಗೀತಾ ಹಿರೇಮಠ್ ಅವರ ಜೊತೆ ಚರ್ಚೆಯನ್ನು ನಡೆಸಿರುವ ಡಿಜಿಪಿ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ.
ಮೇ 31ಕ್ಕೆ ತಾನು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಂತ ಪ್ರಜ್ವಲ್ ರೇವಣ್ಣ ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದ. ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿರುವಂತೆ ಗೃಹ ಸಚಿವ ಪರಮೇಶ್ವರ್ ಕಾನೂನಿಂದ ಯಾರು ತಪ್ಪಿಸಿಕೊಳ್ಳೋಕೆ ಆಗಲ್ಲ, ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಖುದ್ದಾಗಿ ಅವರೇ ಹೇಳಿದ್ದಾರೆ. 31ನೇ ತಾರೀಕಿಗೆ ಅವರ ಪಾಸ್ಪೋರ್ಟ್ ಅವಧಿ ಮುಗಿಯುತ್ತೆ, ಇದನ್ನೆಲ್ಲ ನೋಡಿ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಹೇಳಿದರು. ಇನ್ನು ಪ್ರಜ್ವಲ್ ವಿಡಿಯೋ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂಥ ಶಾಸಕ ಭೈರತಿ ಬಸವರಾಜ್ ವಿಡಿಯೋ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಸರಿಯಾದ ತನಿಖೆ ಆಗದಿದ್ದರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಲಿ, ತನಿಖೆ ಪಾರದರ್ಶಕ ಆದರೆ ಮಾತ್ರ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿದರು. ಇನ್ನು ಕಲಬುರಗಿಯಲ್ಲಿ ಮಾತನಾಡಿದಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತನಿಖೆಗೆ ಸಹಕರಿಸ್ತೇನೆ ಅಂತ ಅವರು ಹೇಳಿರೋದನ್ನು ಸ್ವಾಗತ ಮಾಡ್ತೀನಿ, ತಾವು ಜನಪ್ರತಿನಿಧಿ ಆಗಿರುವಂಥದ್ದು ಧೈರ್ಯವಾಗಿ ಎದುರಿಸಬೇಕು, ಕಳೆದ 1 ತಿಂಗಳಿಂದ ನಾನಾ ರೀತಿಯ ವಿಷಯಗಳು ಹರಿದಾಡಿವೆ, ಈ ಎಲ್ಲ ವಿಚಾರಕ್ಕೂ ಅವರು ಸ್ಪಷ್ಟನೆ ನೀಡಬೇಕು ಅಂತ ಹೇಳಿದರು. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ನೋಟಿಸ್ ನೀಡಿರುವ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನಿಗೆ ಭವಾನಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ರು. ಇನ್ನು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಎಸ್ಐಟಿ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿರುವಂತಹದ್ದು. ಇನ್ನು ಆಕ್ಷೇಪಣೆಗೆ ಎಸ್ಐಟಿ ಪರ ವಕೀಲರು ಕಾಲಾವಕಾಶವನ್ನು ಕೋರಿದ್ರು. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅಶ್ಲೀಲ ಪೆನ್ಡ್ರೈವ್ ಹಂಚಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಹಾಗೂ ಚೇತನ್ ವಶಕ್ಕೆ ಪಡೆಯಲಾಗಿದೆ. ಹೈಕೋರ್ಟ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಆರೋಪಿಗಳು ಇವತ್ತು ವಿಚಾರಣೆಗೆ ಆಗಮಿಸಿದ್ರು. ಹೈಕೋರ್ಟ್ಗೆ ಆಗಮಿಸಿದ ವೇಳೆ ಆರೋಪಿಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಣ್ಣನ ಮಗನ ಕೇಸ್ನಲ್ಲಿ ಸಿಕ್ಕಾಕೊಂಡು ಕುಮಾರಸ್ವಾಮಿ ಹತಾಶರಾಗಿದ್ದಾರಂತೆ. ಶಿವಮೊಗ್ಗದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಲೂರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ ನನ್ನ ಮಗ ಅನ್ನೋದು, ಇನ್ನೊಂದು ಕಡೆ ನನ್ನ ಮಗ ಅಲ್ಲ ಅಂತಾರೆ. ನೀವು ಎತ್ತಿ ತೋರಿಸಿದ ಪೆನ್ ಡ್ರೈವ್ ಅನ್ನೇ ಜನ ಹಂಚಿದ್ದಾರೆ. ರೇವಣ್ಣನಿಗೂ ನಿಮಗೂ ಆಗಲ್ಲ ಎಂದು ನೀವೇ ಅದನ್ನು ಕೊಟ್ಟಿರ್ಬೋದು. ಪೆನ್ ಡ್ರೈವ್ ಇದೆ ಅಂತ ಮಕ್ಕಳ ಆಟ ಆಡಿದ್ದೇ ಇವರು. ನೀವೇ ಪೆನ್ ಡ್ರೈವ್ ಬಿಡುಗಡೆ ಮಾಡಿರ್ಬೋದು ಅಂತ ಬೇಲೂರು ಗೋಪಾಲಕೃಷ್ಣ ಆರೋಪವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ತಪ್ಪು ಮಾಡಿ ಸರ್, ತಾನು ನನ್ನ ಮಗ ಅನ್ನೋ ಒಂದು ಕಡೆ ಹೇಳೋದು, ಒಂದು ಕಡೆ ನನ್ನ ಮಗ ಅಲ್ಲ, ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಅನ್ನೋದು. ಸಿಡಿಯನ್ನ ಹಿಂದೆ ಇವರೇ ವಿಧಾನಸೌಧ ನಡೀತಿರ್ಬೇಕಾದ್ರೆ ತೆಗೆದು ತೋರಿಸ್ತಾರೆ. ಯಾರು ನನ್ನ ಹತ್ರ ಸಿಡಿ ಇದೆ ಅಂತ ಹಿಂಗೆ ಎತ್ತೆ ತೋರಿಸೋರು ನೋಡಿದಿರಲ್ಲ, ಪೆಂಡ್ರೆ ನನ್ನ ಹತ್ರ ಇದೆ ಹಿಂಗೆ ಅಂತ. ಇವರೇ ಮಕ್ಕಳಾಟ ಆಡಿದಾರೆ. ಇವರೇ ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಮಕ್ಕಳಾಟ ಆಡಿದಿರಲ್ಲ, ಅವತ್ತು ಯಾಕೆ ತೋರಿಸಿದ್ರೆ ಸಿಡಿ ಇದೆ ನನ್ನ ಹತ್ರ, ಇದು ಪೆಂಡ್ರೆ ಇದೆ ಅಂತ ಯಾಕೆ ತೋರಿಸಿದ್ರೆ ನೀವು? ಇದು ಹುಡುಗಾಟ್ಗೆನಾ? ಇದು ನೀವು ಎತ್ತು ತೋರಿಸಿದ ಪೆಂಡ್ರೇನೆ ಇಡೀ ರಾಜ್ಯ ಹಂಚಿದ್ದಾರೆ ಬಹಳ ಜನ. ನೀವೇ ಕೊಟ್ಟಿರ್ಬೋದು ನಿಮ್ಮ ಮಗಂದು ಅವನ ಭವಿಷ್ಯ ಹಾಳಾಗಕ್ಕೆ. ಯಾಕೆ ನಿಮಗೆ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಎಫೆಕ್ಟ್ ಫೋಟೋಗ್ರಾಫರ್ಸ್ಗಳಿಗೂ ಕೂಡ ತಟ್ಟಿದೆ. ಪಾರ್ಸೆಲ್ನಲ್ಲಿ ಪೆನ್ಡ್ರೈವ್ ಇದ್ರೆ ಪಾರ್ಸೆಲ್ ಸೇವೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಫೋಟೋಗ್ರಾಫರ್ಸ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಾವೆಲ್ ಏಜೆನ್ಸಿಗಳ ನಡೆಯಿಂದ ಫೋಟೋಗ್ರಾಫರ್ಸ್ ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಮದುವೆಯ ಚಿತ್ರೀಕರಣದ ಎಡಿಟಿಂಗ್ಗಾಗಿ ಉತ್ತರ ಕರ್ನಾಟಕ ಭಾಗದ ಫೋಟೋಗ್ರಾಫರ್ಸ್ ಬೆಂಗಳೂರು ಮಂಗಳೂರು ಕಡೆಗೆ ಕಳಿಸ್ತಾರೆ. ಆದರೆ ಪ್ರಜ್ವಲ್ ಪ್ರಕರಣದ ಬಳಿಕ ನಮಗೆ ಬಹಳ ಕಷ್ಟವಾಗ್ತಿದೆ. ಪೆನ್ಡ್ರೈವ್ ಪಾರ್ಸೆಲ್ ಇದೆ ಅಂದರೆ ಪಾರ್ಸೆಲ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಮಧು ಬಂಗಾರಪ್ಪ ಮತ್ತು ಬಿವೈ ವಿಜೇಂದ್ರ ಕಟ್ಟಿಂಗ್ ವಾರ್ ಕೂಡ ಜೋರಾಗಿದೆ. ಮಧು ಬಂಗಾರಪ್ಪ ಹೇರ್ ಕಟ್ಟಿಂಗ್ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿಕೆ ನೀಡಿರುವ ಬೆನ್ನಲ್ಲೇ ವಿಜೇಂದ್ರ ಫ್ರೀ ಇದ್ರೆ ಬಂದು ಕಟ್ಟಿಂಗ್ ಮಾಡಲಿ ಅಂತ ತಿರುಗೇಟನ್ನು ಕೊಟ್ಟರು. ಇನ್ನು ಮಧು ಬಂಗಾರಪ್ಪ ಹೇಳಿಕೆಗೆ ತಿರುಗೇಟನ್ನು ನೀಡಿರುವ ವಿಜೇಂದ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾದವರಿಗೆ ಹೇಳ್ತೇನೆ, ಪ್ರತಿ ತಿಂಗಳು ಹೇರ್ ಕಟ್ಗೆ ಹಣ ದೇಣಿಗೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಇನ್ನು ಬಾಜಾ ಭಜಂತ್ರಿಯೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೂದಲನ್ನು ಕತ್ತರಿಸಲು ಸಿದ್ಧ ಅಂತ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷ ನರೇಶ್ ಕುಮಾರ್ ಸಂದೇಶವನ್ನು ರವಾನಿಸಿದ್ದಾರೆ. ಏನ್ ಮಾಡಿದ್ರೆ ವಿಜೇಂದ್ರ ನೋಡ್ಕೊಳ್ಳೋದು ಒಳ್ಳೇದು, ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ. ಅದು ನಾವು ಏನ್ ಪ್ರಶ್ನೆನ ಕೇಳಿದ್ದೇನೆ, ಇದು ನನ್ನ ಪ್ರಶ್ನೆ ಅಲ್ಲ. ನಾನು ದಾವಣಗೆರೆನಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಒಬ್ಬರು ಶಿಕ್ಷಣ ಸಚಿವರು ಹೇಗಿರಬೇಕು, ಶಿಕ್ಷಣ ಸಚಿವರು ಹೇಗಿರಬೇಕು, ಮಾದರಿಯಾಗಿರ್ಬೇಕು ಅವರು. ಯಾವುದೇ ಸಚಿವರಾದರೂ ಕೂಡ ಮಾದರಿಯಾಗಿರ್ಬೇಕು. ಆದರೆ ಒಂದು ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ, ಅವ್ರ ಹೇರ್ ಕಟ್ಟೆಗೆ ಏನ್ ಬೇಕೋ ಅದನ್ನ ಸಂಗ್ರಹ ಮಾಡಿ ಅವ್ರು ಕೊಡತಕ್ಕಂತ ಪ್ರಯತ್ನ ಮಾಡ್ತೇನೆ. ನೀವೇ ಮಾಡ್ಬೇಕು ಅಂತ ಅವ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ವತಿಯಿಂದ ಹೇಳಿ ಹಣವನ್ನ ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನ ಸಂದಾಯ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ.
ಬೆಂಗಳೂರಿನಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಕಡೆಗಳನ್ನೇ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಬೆಂಗಳೂರಿನ ಶಾಸಕರು ಮತ್ತು ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಶಾಸಕ ಮುನಿರತ್ನ ಮಾತನಾಡಿ, 30ನೇ ತಾರೀಕಿನ ಒಳಗಾಗಿ ಗುಂಡಿ ಮುಚ್ಚಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ, ಆದರೆ ಗುಂಡಿ ಮುಚ್ಚಲಿಕ್ಕೆ ಗುತ್ತಿಗೆದಾರರು ಇಲ್ಲ, ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲ, ಐಟಿ ಸಿಟಿ ಕಂಪನಿಗಳು ಹೈದರಾಬಾದ್ ಕಡೆ ಹೋಗ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಾಜಿ ಸಚಿವ ಗೋಪಾಲಯ್ಯ ಕೂಡ ಮಾತನಾಡಿ, ಸರ್ಕಾರ ಇಲ್ಲಿನ ದೂರು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಆದರೆ ಇಲ್ಲಿನ ಕ್ಷೇತ್ರಕ್ಕೆ ಏನು ಅನುದಾನ ಕೊಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದರು. ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಪಕ್ಷದ ಹಿರಿಯ ನಾಯಕರ ಸಲಹೆ ಅಭಿಪ್ರಾಯಗಳನ್ನು ಕೇಳಬೇಕು, ಸಿಎಂ ಡಿಸಿಎಂ ಇಬ್ಬರೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಅಂತ ಹೇಳಿದ್ರು. ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಇದೆಲ್ಲವನ್ನು ಚರ್ಚೆ ಮಾಡಬೇಕಲ್ಲ, ಏಕಾಏಕಿಯಾಗಿ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡಬಾರ್ದು. ಅವರು ನಮ್ಮನ್ನೆಲ್ಲ ಕೇಳಬೇಕು, ಸಲಹೆ ಕೇಳಬೇಕು. ಈಗ ಜಿಲ್ಲಾವಾರು ಕೊಡಬೇಕು, ಜಾತಿವಾರು ಕೊಡಬೇಕು. ಆಮೇಲೆ ಯಾರು ಪಕ್ಷಕ್ಕೆ ದುಡ್ದಿದ್ದಾರೆ, ಯಾರು ಪಕ್ಷ ಕಟ್ಟೋದ್ರಲ್ಲಿ ಸಹಾಯ ಮಾಡಿದ್ದಾರೆ, ಯಾವ ಸಮುದಾಯ ಪಕ್ಷದ ಜೊತೆ ನಿಂತಿದೆ, ಅದನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ. ಇನ್ನು ಪರಮೇಶ್ವರ್ ಅಸಮಾಧಾನ ವಿಚಾರಕ್ಕೆ ನಗುತ್ತಲೇ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್, ಖಂಡಿತವಾಗಿಯೂ ಅವರ ಮಾತುಗಳನ್ನು ಕೇಳ್ತೇವೆ ಅಂತ ಹೇಳಿದರು. ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರಿದೆ. ಇನ್ನು ಕಲಬುರಗಿಯಲ್ಲಿ ಚುನಾವಣಾ ವಿಚಾರದ ಕುರಿತು ಮಾತನಾಡಿದಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲುವ ಅವಕಾಶ ಇದೆ, ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ, ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಚನ್ನಗಿರಿ ಪ್ರಕರಣದ ಬಗ್ಗೆಯೂ ಕೂಡ ಮಾತನಾಡಿದಂಥ ವಿಜಯೇಂದ್ರ, ರಾಜ್ಯದಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಮಟ್ಕಾದಂದೆ ಎಗ್ಗಿಲ್ಲದೆ ಸಾಗಿದೆ, ಪೊಲೀಸರಿಗೆ ಪೊಲೀಸರು ರಕ್ಷಣೆ ಕೊಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದರು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬಂಧನ ಯತ್ನ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷ್ಯಂತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಮನೆಗೆ ನಿಯಮಾನುಸಾರ 3 ಪೊಲೀಸರನ್ನು ಕಳಿಸಲಾಗಿತ್ತು, ತಮ್ಮ ಜೊತೆ ಠಾಣೆಗೆ ಬರುವಂತೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು, ಆದರೆ ಇದ್ದಕ್ಕಿದ್ದಂತೆ ಅಲ್ಲಿ ಜನರು ಜಮಾವಣೆಗೊಂಡಿದ್ರು. ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿತ್ತು, ಬಳಿಕ ಶಾಸಕ ಪೂಂಜಾ ಅವರಿಗೆ ಸ್ಟೇಷನ್ ಬೇಲ್ ನೀಡಿ ಕಳಿಸಲಾಗಿದೆ ಅಂತ ಹೇಳಿದ್ರು. ಸೊ ಬೇಸಿಕಲಿ ನಾವು ಕಳಿಸಿದ್ದು 3 ಫಸ್ಟ್ ಅವ್ರನ್ನ ಕರ್ಕೊಂಬನ್ನಿ ಎನ್ಕ್ವೈರಿಗೆ ಅಂತ, ಅದನ್ನ ಎನ್ಕ್ವೈರಿ ನೀವು ಇಮಿಡಿಯೇಟ್ ಆಗಿ ಹಾಜರು ಆಗಬೇಕು ಅಂತಾನೆ ಹೇಳುತ್ತೆ. ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಅವರು ಹಾಜರು ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಉಳಿದಿದ್ದ ಜನನ ಕಳಿಸಿದ್ರು. ಈಗ 3 ನೀವು ಕಳಿಸಿದ್ದನ್ನ ಆ 3 ಏನು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ಪಬ್ಲಿಕ್ನ? ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿಗೆ ಬೇಕಾಗಿದ್ದನ್ನ ಯು ಕೆನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ 3 ಹೋಗಿ ನೀವು ಎನ್ಕ್ವೈರಿಗೆ ಬರ್ಬೇಕಂತ ಕೇಳಿದ್ದನ್ನ ಜಸ್ಟ್ ಬಿಕಾಸ್ 1000 ಪೀಪಲ್ ಗ್ಯಾದರ್ ಆದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ? ಹಂಗಿದ್ರೆ ದೆನ್ ಇಟ್ ಇಸ್ ಅ ನಂಬರ್ ಥಿಂಗ್. ನಾನು 2000 ಸೇರಿಸ್ತೀವಿ ಅಂದ್ರೆ ಎನ್ಕ್ವೈರಿನೇ ಮಾಡಬಾರ್ದು ಅಂತ, ನಾನು 5000 ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗ್ಬಿಡುತ್ತೆ ಅಲ್ವಾ? ಕಾನೂನು ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್. ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್, ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು. ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ವಿದ್ಯಾರ್ಥಿನಿಯರ ಫೋಟೋ ಮಾಫಿಂಗ್ ಮಾಡಿ ಅಶ್ಲೀಲ ಫೋಟೋ ಹರಿಬಿಟ್ಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸೈಬರ್ ಸೆಲ್ಗೆ ಪೊಲೀಸರು ಶಾಲೆಗೆ ಭೇಟಿಯನ್ನು ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಫೋಟೋ ಹರಿಬಿಟ್ಟಿದ್ದಂಥ 2 ವಿದ್ಯಾರ್ಥಿಗಳು ತಪ್ಪು ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಶಾಲೆಯಿಂದ ಸಸ್ಪೆಂಡ್ ಮಾಡಲಾಗಿದೆ. ಮನೆ ಎದುರಿನ ಕೊಳಚೆ ಕಸ ವಿಲೇವಾರಿ ಮಾಡಿದ ಗ್ರಾಮ ಪಂಚಾಯಿತಿ ವಿರುದ್ಧ ಮನೆಯ ಮಾಲೀಕನೊಬ್ಬ ಪ್ರತಿಭಟನೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂತಿಯಲ್ಲಿ ನಡೆದಿದೆ. ಗ್ರಾಮದ 2 ವಾರ್ಡ್ನ ಪ್ರಕಾಶ್ ಕಾಂಬಳೆ ಎಂಬುವರ ಮನೆ ಮುಂದಿನ ಕೊಳಚೆ ಹಾಗೂ ಕಸ ವಿಲೇವಾರಿಯನ್ನು ಮಾಡಿರಲಿಲ್ಲ, ಹೀಗಾಗಿ ಮನೆ ಮುಂದಿನ ಕಸವನ್ನು ಗ್ರಾಮ ಪಂಚಾಯಿತಿ ಎದುರು ಸುರಿದಿದ್ದಾನೆ.
ಮೊಬೈಲ್ ನೆಟ್ವರ್ಕ್ಗಾಗಿ ಗ್ರಾಮಸ್ಥರು ಟವರ್ ಏರಿ ಪ್ರತಿಭಟನೆ ಮಾಡಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಮತ್ತಿಮನೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆದಿದೆ. ಮತ್ತಿಮನೆ ನಗರ ಸಂಪೆಕಟ್ಟೆ ನಿಟ್ಟೂರು ಮತ್ತು ಸುತ್ತಮುತ್ತಲ ಭಾಗದಲ್ಲಿ BSNL ನೆಟ್ವರ್ಕ್ ಸಮಸ್ಯೆ ಉಂಟಾಗ್ತಾ ಇತ್ತು. ಬಹಳಷ್ಟು ಬಾರಿ ಹೇಳಿದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ. ಜನರೇ ಟವರ್ ಹಾಳಾಗಿದ್ರೂ ಸರಿಪಡಿಸಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರ ಮನವಿಗೆ ಸ್ಪಂದಿಸಿದ್ದಾರೆ. ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಸೇರಿ 8 ಮಂದಿ ನಿನ್ನೆ ವಿಚಾರಣೆಗೆ ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಎಲ್ರಿಗೂ ಕೂಡ 2ನೇ ನೋಟಿಸ್ ನೀಡಲಿಕ್ಕೆ CCB ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚುನಾವಣಾ ಪ್ರಚಾರದ ವೇಳೆ ವೈಯಕ್ತಿಕ ದಾಳಿಗಳ ಬಗ್ಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸತತ 24 ವರ್ಷಗಳಿಂದ ನಿಂದನೆಗೆ ಒಳಗಾಗಿ ಬೈಗುಳ ಪ್ರೂಫ್ ಆಗಿದ್ದೇನೆ. ಇತರರ ಜೀವನದ ಜೊತೆ ಮೋದಿ ಆಟವಾಡ್ತಿದ್ದಾರೆ. ಕೊಳಚಿಯಲ್ಲಿರುವ ಹುಳು ಅಂತ ನನ್ನನ್ನು ಯಾರೂ ಕರೆದ್ರು. ಅವರ ಬೈಗುಳಗಳನ್ನು ನಮ್ಮ ಪಕ್ಷದ ಸಂಸದರು ಲೆಕ್ಕ ಮಾಡಿದ್ದು 101 ಬಾರಿ ಅವರು ನಿಂದಿಸಿದ್ದಾರೆ. ಚುನಾವಣೆ ಇರಲಿ ಇಲ್ಲದೇ ಇರಲಿ, ನಿಂದನೆ ವಿಪಕ್ಷದವರ ಸ್ವಭಾವ ಆಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. May 30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕನ್ಯಾಕುಮಾರಿಗೆ ಭೇಟಿಯನ್ನು ಕೊಡಲಿದ್ದಾರೆ. 2 ದಿನಗಳ ಕಾಲ ಪ್ರಧಾನಿ ಕನ್ಯಾಕುಮಾರಿಯಲ್ಲೇ ಉಳಿದುಕೊಳ್ಳಲಿದ್ದು ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ನಲ್ಲಿ ಧ್ಯಾನವನ್ನು ಮಾಡಲಿದ್ದಾರೆ. June 1 ಕನ್ಯಾಕುಮಾರಿಯಿಂದ ದೆಹಲಿಗೆ ಪ್ರಧಾನಿ ವಾಪಸ್ಸಾಗಲಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಮೊನ್ನೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಅಬ್ಬರಿಸಿದ ರೆಮೆಲ್ ಚಂಡಮಾರುತ ಅಸ್ಸಾಂನಲ್ಲಿ ಜಲಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆಗೆ ಊರಿಗೂರೇ ಮುಳುಗೋಗಿವೆ.